ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣ ಕುಂಭಕರ್ಣನ ಪುತ್ರರು ಆದ ಕುಂಭನಿಕುಂಭರು ಕೂಡ ಸುಗ್ರೀವನಿಂದಲೂ ಹನುಮಂತನಿಂದಲೂ ಹತರಾದ ಮೇಲೆ ಮಕರ ಯಾವ ಖರನು ಜನಸ್ಥಾನದಲ್ಲಿ ಶ್ರೀರಾಮನಿಂದ ಹತನಾಗಿದ್ದನು ಆತನ ಪುತ್ರನಾದ ಮಕರಾಕ್ಷನನ್ನು ರಾವಣನು ಯುದ್ಧಕ್ಕೆ ಕಳಿಸಿರುವನು ಆತನು ವಾನರರ ಮೇಲೆ ಯುದ್ಧವನ್ನು ಮಾಡುತ್ತಾ ನೇರವಾಗಿ ಶ್ರೀರಾಮನ ಬಳಿಗೆ ಬರುತ್ತಿರುವನು ನಿರ್ಗತ ಮಕರಾಕ್ಷೇ ದೃಷ್ಟ ಸರ್ವೇ ಯೋದ್ಧು ಕಾಮ ವ್ಯವಸ್ಥಿತ ಮಕರಾಕ್ಷನು ನಗರದಿಂದ ಹೊರಟು ಬಂದಿರುವುದನ್ನು ನೋಡಿ ಮುಖ್ಯ ಮುಖ್ಯ ವಾನರೆಲ್ಲರೂ ಚಂಗನೆ ನೆಗೆಯುತ್ತಾ ಯುದ್ಧಕ್ಕಾಗಿ ಸಿದ್ಧರಾಗಿ ನಿಂತರು ತತಃ ಪ್ರವೃತ್ತಂ ಸುಮಹತ್ ತತ ಪ್ರವೃತ್ತಂ ಸುಮಹತ್ ತದ್ಯುದ್ಧಂ ಲೋ ಮಹರ್ಷಣಂ ನಿಶಾಚರೈ ಪ್ಲವಂಗಾ ನಾಂ ಮತ್ತೆ ದೇವದಾನವರ ರೋಮಾಂಚಕರ ಸಂಗ್ರಾಮದಂತೆ ವಾನರರಿಗೂ ನಿಶಾಚರರಿಗೂ ಭಾರಿ ಯುದ್ಧವು ಪ್ರಾರಂಭವಾಯಿತು ವೃಕ್ಷಶೂಲ ನಿಪಾತೈದಿಘಪಾತನೈ ಅನ್ಯೋನ್ಯ ಮರ್ದಯಂತೆ ಕಪಿ ನಿಶಾಚರ ವಾನರರು ಮತ್ತು ನಿಶಾಚರರು ವೃಕ್ಷ ಶೂಲ ಗದೆ ಪರಿಗಗಳಿಂದ ಒಬ್ಬರನ್ನೊಬ್ಬರು ಮರ್ದಿಸುತ್ತಿದ್ದರು शक्ति खड्ग गदा कुन्तेय स्टोमरैश्च निशाचराः वृटि शैरबिंदी पालैश्च बाणपातै समंततः वाशमुद्गर दण्डैश्च निर्घातैसा कपि सिंहानां चक्षु स्थिर शक्ति बलै तोमरा पट्टिषा बिंदीपाल ಬಾಣ ಪ್ರಹಾರ ಪಾಶ ಮುದ್ಗರ ದಂಡ ಹಾಗೂ ಇತರ ಶಸ್ತ್ರಗಳಿಂದ ವಾನರನ್ನು ಸಂಹರಿಸತೊಡಗಿದರು ಬಾಣೋ ಘೈರಶ್ಚಾಪಿ ಖರಪುತ್ರೇಣ ಮಾನರ ಸರ್ವೇ ದದ್ರವರ್ಭಯ ಪೀಡಿತಾ ಚರಪುತ್ರ ಮಕರಾಕ್ಷನು ತನ್ನ ಬಾಣಗಳಿಂದ ವಾನರರನ್ನು ಅತ್ಯಂತ ಗಾಯಗೊಳಿಸಿದನು ಅವರು ಗಾಬರಿಗೊಂಡು ಎಲ್ಲರೂ ಭಯದಿಂದ ಪೀಡಿತರಾಗಿ ಕಂಡ ಕಂಡ ಕಡೆಗೆ ಓಡತೊಡಗಿದರು ಸಿಂಹವದೃಪ್ತ ರಾಕ್ಷಸಿತ ಕಾಶಿಣ ವಾನರೆಲ್ಲರೂ ಓಡುತ್ತಿರುವುದನ್ನು ಕಂಡು ವಿಜಯೋಲ್ಲಾಸದಿಂದ ಸುಶೋಭಿತ ಸಮಸ್ತ ರಾಕ್ಷಸರು ದರ್ಪದಿಂದ ಸಿಂಹದಂತೆ ಗರ್ಜಿಸತೊಡಗಿದರು ವಿದ್ರವತ್ಸು ತದಾತು ವಾನರೇಶು ಸಮಂತತಃ ರಾಮಸ್ತಾನ್ ವಾರಯಾಮಾಸ ಶರವರ್ಷೇಣ ರಾಕ್ಷಸಾನ್ ಎಲ್ಲ ವಾನರರು ಎಲ್ಲೆಡೆ ಓಡಿಹೋಗಲು ಹೋಗಲು ತೊರಗಿದಾಗ ಶ್ರೀರಾಮಚಂದ್ರನು ಬಾಣಗಳ ಮಳೆ ಸುರಿಸಿ ರಾಕ್ಷಸರನ್ನು ತಡೆದು ನಿಲ್ಲಿಸಿದನು ವಾರಿತಾನ್ ರಾಕ್ಷಸಾನ್ ದೃಷ್ಟ ಮಕರಾಕ್ಷೋ ನಿಶಾಚರ ಗೋಪಾನ ರಾಕ್ಷಸರನ್ನು ತಡೆದುದನ್ನು ನೋಡಿದ ನಿಶಾಚರ ಮಕರಾಕ್ಷನು ಕ್ರೋಧಾಗ್ನಿಯಿಂದ ಉರಿದೆದ್ದು ಹೇಳಿದನು ತಿರ್ಧಂ ದ್ವಂದ್ವ ಯುದ್ಧಂ ಭವಿಷ್ಯತಿ ಯುದ್ಧಾಂಧನರ್ಮುಕ್ತೈಷಿತೈಶರೈ ರಾಮ ನಿಲ್ಲು ನನ್ನೊಡನೆ ನಿನ್ನ ದ್ವಂದ್ವ ಯುದ್ಧ ನಡೆಯಲಿ ಇಂದು ನಾನು ಪ್ರಹರಿತವಾದ ಬಾಣಗಳಿಂದ ನಿನ್ನ ಪ್ರಾಣಗಳನ್ನು ಅಪಹರಿಸುವೆನು ಮಮ ಮದಗ್ರತ ಸ್ವಕರ್ಮಸ್ಥಂ ಸ್ವತ್ವಾ ರೋಷೋಭಿವರ್ಧತೆ ಹಿಂದೆ ದಂಡಕಾರಣ್ಯದಲ್ಲಿ ನೀನು ನನ್ನ ತಂದೆಯನ್ನು ವಧಿಸಿದ್ದೆ ಅಂದಿನಿಂದ ಇಂದಿನವರೆಗೆ ನೀನು ರಾಕ್ಷಸರನ್ನು ವಧಿಸುವ ಕಾರ್ಯದಲ್ಲೇ ತೊಡಗಿರುವೆ ಹಾಗೆ ನಿನ್ನ ಸ್ಮರಣೆಯಿಂದ ನನ್ನ ರೋಷ ಹೆಚ್ಚುತ್ತಾ ಇದೆ ೇ ಭೃಷತ್ಮನ್ಮ ರಾಘವ ಜನ್ಮಯಾಸ್ವ ಮಹಾಬನೆ ದುರಾತ್ಮ ರಾಘವನೇ ಆಗ ವಿಶಾಲ ದಂಡ ಕಾರಣದಲ್ಲಿ ನೀನು ನನ್ನ ಕಣ್ಣಿಗೆ ಬಿದ್ದಿ ಬಿದ್ದಿರಲಿಲ್ಲ ಇದರಿಂದ ನನ್ನ ಶರೀರ ರೋಷದಿಂದ ಉರಿಯುತ್ತಿದೆ ಮಮ ಪ್ರಾಪ್ತವ ೋ ಸಿಂಹ ಸೇವೇತರೋ ಬ್ರಗ ಆದರೆ ರಾಮ ಇಂದು ನೀನು ಇಲ್ಲಿ ನನ್ನ ಕಣ್ಣೆದರಿಗೆ ಬಂದುದು ಸೌಭಾಗ್ಯದ ಮಾತಾಗಿದೆ ಹಸಿದಿರುವ ಸಿಂಹವು ಬೇರೆ ವನ್ಯಜಂತುಗಳ ಅಭಿಲಾಷೆ ಇರಿಸುವ ಇರಿಸುವಂತೆ ನಾನು ನಿನ್ನನ್ನು ಪಡೆಯಲು ಪಡೆಯಲು ಇಚ್ಛಿಸುತ್ತಿರುವೆ ಅಧ್ಯಮ್ ಬಾಣ ವೇಗೇನ ಪ್ರೇತರ ಗೇ ತ್ವಯಾ ನಿಹತಃರ ಸೈಶ್ಚವ್ಯಸಿ ಇಂದು ನನ್ನ ಬಾಣಗಳ ವೇಗದಿಂದ ಯಮನಾಲಯಕ್ಕೆ ಹೋಗಿ ನಿನ್ನಿಂದ ಹತರಾದ ನಿಶಾಚರರೊಂದಿಗೆ ನೀನು ವಾಸಿಸಬೇಕಾಗುವುದು ಬಹುನಾಥಕ್ಕೆ ಮುಕ್ತೇನ ಶೃಣುರಾಮ ವಚೋ ಮಮ ಪಶ್ಯಂತ ಸಫಲಾ ಮಾಂ ಚಿರೆ ರಾಮ ಹೆಚ್ಚು ಹೇಳುವುದರಿಂದ ಏನು ಲಾಭ ನನ್ನ ಮಾತನ್ನು ಕೇಳು ಎಲ್ಲ ಜನರು ಈ ರಣಾಂಗಣದಲ್ಲಿ ನಿಂತು ಕೇವಲ ನಿನ್ನನ್ನು ಮತ್ತು ನನ್ನನ್ನು ನೋಡಲಿ ನಿನ್ನ ಮತ್ತು ನನ್ನ ಯುದ್ಧವನ್ನು ಅವಲೋಕಿಸಲಿ ಅಸ್ತ್ರೈರ್ವಾಗದ ಯಾವ ರಣಾಜಿರೇ ಅಭ್ಯಸ್ತಂನ ವ ರಾಮೃದಂ ರಾಮ ನಿನಗೆ ಯುದ್ಧದಲ್ಲಿ ಅಸ್ತ್ರಗಳಿಂದ ಗದೆಯಿಂದ ಅಥವಾ ಬಾಹುಗಳಿಂದ ಯಾವ ಅಭ್ಯಾಸವಿದೆಯೋ ಅದರಿಂದಲೇ ನಿಂದು ನನ್ನೊಡನೆ ಯುದ್ಧ ನಡೆಯಲಿ ಮಕರಾಕ್ಷವಚ್ರತ್ವಾ ರಾಮೋ ದಶರಥಾತ್ಮಜಃ ಅಬ್ರವೇತ್ ಪ್ರಹಸನ್ ವಾಕ್ಯ ಮತ್ತರೋತ್ತರವಾದಂ ಮಕರಾಕ್ಷನ ಮಾತನ್ನು ಕೇಳಿ ದಶರಥನಂದನ ಶ್ರೀರಾಮನು ಜೋರಾಗಿ ನಗುತ್ತಾ ಉತ್ತರೋತ್ತರ ಮಾತುಗಳನ್ನಾಡುತ್ತಿರುವ ಆ ರಾಕ್ಷಸನಲ್ಲಿ ನುಡಿದನು ಸೇಕಿಂಥಾರಕ್ಷೋ ಬಹುನ್ಯಸದೃಶೇ ಶಕ್ಯತೆ ಜೀತು ವಿನಾ ಯುದ್ಧೇನ ವಾಗ್ಬಲಾತ್ ಮಿಶ್ರಾಚರಣೆ ಏಕೆ ವ್ಯರ್ಥ ಬಡ ಈ ಕೊಚ್ಚಿಕೊಳ್ಳುವೆ ನೀನು ಬಹಳ ಮಾತನಾಡಿದೆ ಅದು ವೀರಪುರುಷರಿಗೆ ಯೋಗ್ಯವಲ್ಲ ಸಂಗ್ರಾಮದಲ್ಲಿ ಯುದ್ಧ ಮಾಡದೆ ಒಣ ಮಾತುಗಳಿಂದ ವಿಜಯ ಪ್ರಾಪ್ತವಾಗುವುದಿಲ್ಲ ಚತುರ್ದಶ ಸಹಸ್ರಾಣಿ ರಕ್ಷಸಾಂ ತ್ವತ್ಪಿತಾಚಮಾಚ

ಪಾಪಿ ರಾಕ್ಷಸನೇ ದಂಡಕಾರಣ್ಯದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರ ಜೊತೆಗೆ ನಿನ್ನ ತಂದೆ ಕರ ತ್ರಿಶರ ದೂಷಣರನ್ನು ನಾನು ವಧಿಸಿದ್ದೆ ಆಗ ಚೂಪಾದ ಕೊಕ್ಕುಗಳುಳ್ಳ ಅಂಕುಶದಂತಹ ರೆಕ್ಕೆಗಳುಳ್ಳ ಅನೇಕ ಹದ್ದುಗಳು ಗುಳ್ಳೆ ನರಿಗಳು ಕಾಗೆಗಳು ಅವರ ಮಾಂಸದಿಂದ ಚೆನ್ನಾಗಿ ತೃಪ್ತಿಪಡಿಸಿದ್ದೆ ಇಂದು ಈಗ ನನ್ನ ನಿನ್ನ ಮಾಂಸದಿಂದ ಅವು ಹೊಟ್ಟೆ ತುಂಬಿಸಿಕೊಳ್ಳುವವು ರಾಘವೇಣೈವ ತಸ್ತು ಮಕರಾಕ್ಷೋ ಮಹಾಬಲಃ ಬಾಣೋ ಗಾನಮ ಚತ್ ಅಸ್ಮೈ ರಾಘವಾಯ ರಣಾಜಿರೆ ಶ್ರೀ ಹೀಗೆ ಹೇಳಿದಾಗ ಮಹಾಬಲಿ ಮಕರಾಕ್ಷನು ರಣರಂಗದಲ್ಲಿ ರಾಮನ ಮೇಲೆ ಬಾಣಗಳ ಮಳೆ ಸುರಿಸಲು ಪ್ರಾರಂಭಿಸಿದನು ತಾಂ ಚ ರಾಂ ಚರ ವರ್ಶೇನ ರಾಮಚಿತ್ತ್ ಸಹಸ್ರಶಃ ಆದರೆ ಶ್ರೀರಾಮನು ಬಾಣಗಳನ್ನು ಸುರಿಸಿ ಆ ರಾಕ್ಷಸನ ಬಾಣಗಳನ್ನು ಕತ್ತರಿಸಿ ಹಾಕಿದನು ಆ ತುಂಡಾದ ಸ್ವರ್ಣ ರೆಕ್ಕೆಗಳುಳ್ಳ ಸಾವಿರಾರು ಬಾಣಗಳು ನೆಲಕ್ಕೆ ಬಿದ್ದು ಹೋದವು ಸತ್ಯುಧಮೇನ್ಯೋನ್ಯೋ ಜರರಕ್ಷಸ ಪುತ್ರ ಸೋನೋ ಸೋನೋರ್ ದಶರಥ ದಶರಥನಂದನ ಶ್ರೀರಾಮ ಮತ್ತು ರಾಕ್ಷಸ ಕರಪುತ್ರ ಮಕರಕ್ಷ ಇಬ್ಬರು ಹತ್ತಿರ ಬಂದು ಬಲಪೂರ್ವಕವಾಗಿ ಯುದ್ಧ ನಡೆಯಿತು ಸ್ವನೋನ್ಯೋನ್ಯಂ ಆಕಾಶಾತಲೋರಿಯೋನ್ಯೂಯತೆ ಚರಣಾಜಿರೆ ಅವರಿಬ್ಬರ ಕೈಚಳಕದ ಧನುಂಕಾರದ ಶಬ್ದ ಪರಸ್ಪರ ಒಂದಾಗಿ ಆಕಾಶದಲ್ಲಿ ಎರಡು ಮೇಘಗಳು ಗರ್ಜಿಸುತ್ತಿರುವಂತೆ ಕೇಳಿ ಬರುತ್ತಿತ್ತು ದೇವದಾನವ ಗಂಧರ್ವ ಕಿನ್ನರಾಶ್ಚ ಮಹೋರಗಾಹ ಅದ್ಭುತಂ ದೇವತೆಗಳು ದಾನವರು ಗಂಧರ್ವ ಕಿನ್ನರ ದೊಡ್ಡ ನಾಗಗಳು ಹೀಗೆ ಎಲ್ಲರೂ ಆ ಅದ್ಭುತ ಯುದ್ಧವನ್ನು ನೋಡಲು ಅಂತರಿಕ್ಷದಲ್ಲಿ ಬಂದು ಸೇರಿದರು ವಿಧಮನ್ಯೋನ್ಯಗಾತ್ರಗುಣ ವರ್ಧತೆ ಬಲಂ ಕೃತ ಪ್ರತಿ ಕುರುತಾಂ ತೌರಣಾಜಿರೇ ಇಬ್ಬರ ಶರೀರಗಳು ಬಾಣಗಳಿಂದ ಗಾಯಗೊಂಡು ಅವರ ಬಲ ಇಮ್ಮಡಿಸಿತ್ತು ಅವರಿಬ್ಬರು ಸಂಗ್ರಾಮ ಭೂಮಿಯಲ್ಲಿ ಒಬ್ಬರು ಇನ್ನೊಬ್ಬರನ್ನು ಇನ್ನೊಬ್ಬರ ಅಸ್ತ್ರಗಳನ್ನು ಖಂಡಿಸುತ್ತಾ ಕಾದಾಡುತ್ತಿದ್ದರು ರಾಮ ಮುಕ್ತಾಂಸ್ತು ಬಾಣೌ ಘಾನ್ ರಾಕ್ಷಸದ್ರಣೇ ರಕ್ಷ ರಾಮೋಭೈ ನೈಕಧ್ಯರೈ ಶ್ರೀರಾಮನು ಪ್ರಯೋಗಿಸಿದ ಬಾಣಗಳನ್ನು ರಾಕ್ಷಸನು ತುಂಡರಿಸುತ್ತಿದ್ದರೆ ರಾಕ್ಷಸನು ಬಿಟ್ಟು ಬಾಣಗಳನ್ನು ಶ್ರೀರಾಮಚಂದ್ರನು ತನ್ನ ಬಾಣಗಳಿಂದ ಕತ್ತರಿಸುತ್ತಿದ್ದನು ಬಾಣೋಘವಿ ತರ್ವ ನಿಶ ಪ್ರದಿಶಸ್ತಾ ಸಂಚನ್ನ ಪ್ರಕಾಶತೆ ಬಾಣಗಳ ಸಮೂಹದಿಂದ ದಶ ದಿಕ್ಕುಗಳು ಮುಚ್ಚಿ ಹೋಗಿದ್ದವು ಇಡೀ ಭೂಮಿ ಆಚ್ಛಾದಿತವಾಗಿ ಸುತ್ತಲೂ ಏನೂ ಕಾಣುತ್ತಿರಲಿಲ್ಲ ತ ಅಷ್ಟಾಭಿರಥ ನಾರಾಚೈ ಸೂತಂ ದಿವ್ಯಾಧರಾಘವ ಅನಂತರ ಮಹಾಬಾಹು ಶ್ರೀರಾಮನು ಕ್ರೋಧಗೊಂಡು ಆ ರಾಕ್ಷಸನ ಧನುಸ್ಸನ್ನು ತುಂಡರಿಸಿ ಎಂಟು ನಾರಾಚಗಳಿಂದ ಸಾರಥಿಯನ್ನು ಕೊಂದು ಹಾಕಿದನು ಮಿತ್ವ ರಥಂ ಶರೈ ರಾಮೋ ಹಾತಯತ ವಿರಥೋ ವಸುಧಾಸ್ತ ಸಾರ ಮಹಾರ ಮಕರಾಕ್ಷೋ ನಿಶಾಚರ ಮತ್ತೆ ಅನೇಕ ಶರಗಳಿಂದ ರಥವನ್ನು ನುಚ್ಚು ನೂರಾಗಿಸಿ ಶ್ರೀರಾಮನು ಕುದುರೆಗಳನ್ನು ಕೊಂದು ಹಾಕಿದನು ರಥಹೀನಾದ ನಿಶಾಚರ ಮಕರಾಕ್ಷನು ಭೂಮಿಯಲ್ಲಿ ನಿಂತುಕೊಂಡನು ವಸುಧಾಮ ರಕ್ಷಣಿನ ತ್ರಾಸನ ಸರ್ವಭೂತಾನಾಂ ಯುಗಾಂತಾಗ್ನಿ ಸಮಪ್ನಭಂ ನೆಲದ ಮೇಲೆ ನಿಂತ ಆ ರಾಕ್ಷಸನು ಪ್ರಳಯ ಕಾಲದ ಅಗ್ನಿಯಂತೆ ಪ್ರಕಾಶಮಾನವಾದ ಸಮಸ್ತ ಪ್ರಾಣಿಗಳನ್ನು ಭಯಗೊಳಿಸುವ ಒಂದು ಶೂಲವನ್ನೆತ್ತಿಕೊಂಡನು ದುರಾವಾಪ ಮಹಚ್ಚೋಲಂ ರುದ್ರದತ್ತಂ ಭಯಂಕರಂ ಪ್ರಜ್ವಲಮಾನಾಸ್ತ್ರಮಿ ವಾಪರಂ ಪರಮ ದುರ್ಲಭವಾದ ಭಯಂಕರವಾದ ಆ ಮಹಾಶೂಲವನ್ನು ಭಗವಾನ್ ಶಂಕರನು ಕೊಟ್ಟಿದ್ದನು ಅದು ಬೇರೆ ಸಮಾಸ್ತ್ರದಂತೆ ಆಕಾಶದಲ್ಲಿ ಪ್ರಜ್ವಲಿಸಿತು ಯಂ ದೃಷ್ಟ ದೇವತಾ ಸರ್ವಾ ಭಯಾರ್ಥ ವಿಧೃತ ದಿಶ ಬಿಭ್ರಾಮ್ಯತು ಮಹಚೋಲ ಪ್ರಜ್ವಲಂತ ನಿಶಾಚರ ಸಕ್ರೋಧಾತ್ ಪ್ರಹಿಣೋತ್ಸ್ಮೈ ರಾಘವಾಯ ಮಹಾಹವೆ ಅದನ್ನು ನೋಡಿದ ದೇವತೆಗಳೆಲ್ಲರೂ ಭಯದಿಂದ ದಿಕ್ಕಾಪಾಲಾಗಿ ಓಡಿದರು ಆ ನಿಶಾಚರರು ಪ್ರಜ್ವಲಿತವಾದ ಆ ಮಹಾಶೂಲವನ್ನು ತಿರುಗಿಸುತ್ತಾ ಮಹಾತ್ಮ ಶ್ರೀರಾಮನ ಮೇಲೆ ಕ್ರೋಧದಿಂದ ಎಸೆದರು ಜ್ವಲಿತಂ ೂಲಂ ಚಿಚ್ಚೇದ ರಾಘವ ಕರಪುತ್ರ ಮಕರಾಕ್ಷನು ಎಸೆದಿರುವ ಆ ಪ್ರಜ್ವಲಿತ ಶೂಲವು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಶ್ರೀರಾಮಚಂದ್ರನು ನಾಲ್ಕು ಬಾಣಗಳಿಂದ ಹೊಡೆದು ಆಕಾಶದಲ್ಲೇ ಅದನ್ನು ತುಂಟರಿಸಿದನು ಸಚನ್ನೋಣೈಕಾ ದಿವ್ಯ ಹಾಟಕ ಹಾಟಕಮಂಡಿತ ವ್ಯಶೀರ್ತಮೋಲ್ಕ ಮಹಾರಾಮಿ ಭುವಿ ದಿವ್ಯ ಸುವರ್ಣ ಭೂಷಿತ ಆ ಶೂಲವು ಶ್ರೀರಾಮನ ಬಾಣಗಳಿಂದ ಖಂಡಿತವಾಗಿ ಅನೇಕ ಚೂರುಗಳಾಗಿ ಉಲ್ಕಾಪಾತದಂತೆ ಭೂಮಿಯಲ್ಲಿ ಚೆಲ್ಲಿಹೋಯಿತು ತೂಲಂ ನಿಹತ ಸಾಧು ಸಾಧ್ವೀತಿಭೂತಾನ ವ್ಯಾಹರಂತೆ ನಭೋ ಗಾ ಅನಾಯಾಸವಾಗಿ ಮಹತ್ಕರ್ಮ ಮಾಡುವ ಶ್ರೀರಾಮನು ಆ ಶೂಲವನ್ನು ತುಂಡರಿಸುವುದನ್ನು ನೋಡಿ ಆಕಾಶದಲ್ಲಿ ಸ್ಥಿತರಾದವರೆಲ್ಲರೂ ಸಾಧು ಸಾಧು ರಾಘವ ಎಂದು ಪ್ರಶಂಸಿಸಿದರು ತಂ ದೃಷ್ಟಿ ಶೂಲಂ ನಿಶಾಚರ ಮುಷ್ಟಿ ತಿಷ್ಠೇತಿ ಕಾಕುಸ್ತೇತ್ ಆ ಶೂಲವು ನುಚ್ಚು ನೂರಾಗಿ ಹೋದುದನ್ನು ನೋಡಿ ಮುಖರಾಕ್ಷನು ಮುಷ್ಟಿಬಿಗಿದು ಶ್ರೀರಾಮನಲ್ಲಿ ನಿಲ್ಲು ನಿಲ್ಲು ಎಂದು ಬೊಬ್ಬಿರಿದನು ಸತಂ ಪತಂತಂ ರಘುನಂದನ ರಘುನಂದನಃ ಪಾವಕಾಸ್ತ್ರ ರಾಮ ಅವನು ಆಕ್ರಮಿಸಿದುದನ್ನು ನೋಡಿ ಶ್ರೀರಾಮಚಂದ್ರನು ನಗುತ್ತಾ ಧನುಸ್ಸಿಗೆ ಆಗ್ನೇಯಾಸ್ತ್ರವನ್ನು ಹೂಡಿದನು ತದಾರಣೆ ಸಂಚಿನ್ನ ಹೃದಯ ತತ್ರ ಪಪಾತಚಮಾರಚ ಆ ಅಸ್ತ್ರದಿಂದಾಗಿ ಅವನು ರಣಭೂಮಿಯಲ್ಲಿ ರಾಕ್ಷಸನ ಮೇಲೆ ಆ ಅಸ್ತ್ರದಿಂದಾಗಿ ಅಸ್ತ್ರವನ್ನು ಆತನು ಅಂದ್ರೆ ಶ್ರೀರಾಮನು ರಣಭೂಮಿಯಲ್ಲಿ ಮಕರಾಕ್ಷನ ಮೇಲೆ ಪ್ರಯೋಗಿಸಿದನು ಬಾಣದ ಆಘಾತದಿಂದ ರಾಕ್ಷಸನ ಹೃದಯ ಒಡೆದು ಹೋಗಿ ನೆಲಕ್ಕೆ ಬಿದ್ದು ಸತ್ತು ಹೋದನು ದೃಷ್ಟೇ ರಾಕ್ಷಸಪಾತನಂ ಲಂಕಾಮೇವಾಭ್ಯಧಾವಂತ ರಾಮ ಬಾಣ ಭಯಾರ್ಧಿ ಮಕರಾಕ್ಷನು ಧರಾಶಾಹಿಯಾದುದನ್ನು ನೋಡಿ ರಾಕ್ಷಸರೆಲ್ಲರೂ ಶ್ರೀರಾಮನ ಬಾಣಗಳ ಭಯದಿಂದ ವ್ಯಾಕುಲರಾಗಿ ಲಂಕೆಗೆ ಓಡಿ ಹೋದರು ದಶರಥ ನೃಪಸೋನು ಬಾಣವೇಗೈರೃಷರಥೇವತಾ ಪ್ರಹಷ್ಟ ವಜ್ರಹತಂ ಯಥಾ ವಿಕೀರ್ಣಂ ವಜ್ರಾಯುಧದ ಹೊಡೆತದಿಂದ ಪರ್ವತವು ಚೆಲ್ಲಿ ಹೋಗುವಂತೆ ಕರಣಪುತ್ರ ಮಕರಾಕ್ಷನು ದಶರಥನಂದನ ಶ್ರೀರಾಮಚಂದ್ರನ ಬಾಣಗಳ ವೇಗದಿಂದ ಸಂಹರಿಸುವುದನ್ನು ನೋಡಿದ ದೇವತೆಗಳು ಸಂತೋಷಗೊಂಡರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಇಪ್ಪತ್ತೊಂಬತ್ತನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ